ಟಿಪ್ಪು ದೇಶಭಕ್ತನಲ್ಲವೇ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದ ಚರ್ಚೆಯ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಬ್ರೇಕ್ಗಿಂತ ಮುಂಚೆ ಅಡ್ಡಂಡ ಕಾರ್ಯಪ್ಪನವರು ಕೋಚನ್ನಬಸಪ್ಪನವರಲ್ಲಿ ಕೇಳಿದಂಥದ್ದು ಒಂದೇ ಒಂದು ಮಾತನ್ನು, ನಿಮ್ಮ ಪುಸ್ತಕದ ಕೊನೆಯಲ್ಲಿ ಬಂದಿರುವಂಥ ಕೊಡವರ ಮೂಲದ ಬಗ್ಗೆ ಎತ್ತಲಾಗಿರುವಂಥ ಪ್ರಶ್ನೆ ಕೊಡವರ ಮನಸ್ಸುಗಳಿಗೆ ಬೇಜಾರು ಮಾಡಿದೆ, ಒಂದು ವಿಷಾದ ನೀವು ಯಾಕೆ ವ್ಯಕ್ತಪಡಿಸೋದಿಲ್ಲ ಅನ್ನುವಂಥ ಮಾತನ್ನು ಚನ್ನಬಸಪ್ಪ ಸರ್ ನೋಡಿ. ಎಸ್, ನನಗೆ ದಯವಿಟ್ಟು ಒಂದು ಹೇಳಿ. ನಮ್ಗೇನು ಅವ್ರು ಯಾರು ಅಶೋಕ್ ನಾನು ಬರಲಿ ಗೊತ್ತಾಯ್ತಾರೆ. ಹಾ ಸರ್, ಅವರು ನನ್ನ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡಿದರೆ ಅದನ್ನು ನಾನು ನಿಜ ಅಂತಾನೆ ಭಾವಿಸ್ತೇನೆ. ಅಲ್ಲ, ಅಫ್ಕೋರ್ಸ್ ಸರ್, ಇಲ್ಲಿ ಇಲ್ಲಿರುವಂತ ಎಲ್ಲರಿಗೂ ಕೂಡ ತಮ್ಮ ಬಗ್ಗೆ ಗೌರವ ಇದೆ. ಆದ್ರೆ ಯಾವ ಮಾತು ಅದರಲ್ಲಿ ಅಫೆಂಡಿಂಗ್ ಇದೆ ಅನ್ನೋ ದಯವಿಟ್ಟು ನಾನು ಹೇಳಿ ಕೇಳಿ. ನಾನು ಎರಡು ಸಾಲ ಕೇಳಿ. ಎಸ್ ಸರ್, ಇದು ಕೇಳಿಕ ಅಷ್ಟ ಆಗ್ತಾ ಇದೆ ಇದು ಮಾತು ಸರ್. ಇಲ್ಲ ಇಲ್ಲ ಇಲ್ಲ, ಯಾವ ಮಾತಿನಿಂದ ಅವರು ಕೊಡವರಿಗೆ ಒಂದು ನೋವಾಗಿದೆ ಅಂತ ತಿಳಿಸಿದ್ರೆ ಒಂದು ಒಂದು ಮೂಲತಃ ಟಿಪ್ಪು ಸುಲ್ತಾನಿನ ಬಗ್ಗೆ, ಟಿಪ್ಪು ಸುಲ್ತಾನ ಬಗ್ಗೆ ಕೊಡಗಿನಲ್ಲಿ ಬೇರೆದೇ ಆದ ಅಭಿಪ್ರಾಯ ಇದೆ. ಚನ್ನಬಸಪ್ಪನವರ ಅಭಿಪ್ರಾಯ ಬೇರೆ ಬೇರೆ ಕಡೆದು ನಾ ಹೇಳಿದೆ. ಕೊಡಗಿನಲ್ಲಿ ಪ್ರತಿ ಮನೆ ಮನೆಯಲ್ಲಿ, ನಮ್ಮ ಅಶೋಕ್ ಅವರು ಹೇಳಿದ್ರು ಕೂಡ, ಪ್ರತಿ ಮನೆಯಲ್ಲಿ ಅಭಿಪ್ರಾಯ. ಆ ಪುಸ್ತಕವನ್ನ ಬರೆದ ಸಂದರ್ಭ ಮತ್ತೆ ಉದ್ದೇಶ ಎಲ್ಲವೂ ನಮಗೆ ಗೊತ್ತಿದ್ದು, ನಾನು ಅದನ್ನು ಓದ್ಕೊಂಡಿದ್ದು. ಅದರಲ್ಲಿ ಕೊಡವರ ಬಗ್ಗೆ ಆ ಪರ್ಟಿಕ್ಯುಲರ್ ಉದ್ದೇಶಪೂರ್ವಕವಾಗಿ ಬರೆಯಲಾಗಿದೆ ಅಂತ ಹೇಳುವುದೇ ನಮಗೆ ಗೊತ್ತಾಗಿರೋದು. ಕಾರ್ಯಪ್ಪನವರ ಪುಸ್ತಕ ಬರೆಯುವಂಥದ್ದು ಕೋಚನ್ನಬಸಪ್ಪನವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಕೂಡ ಇಲ್ಲ ಇಲ್ಲ ಇಲ್ಲ. ಅದರಲ್ಲಿ ಕೊಡವರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವ ಸಾಲಗಳು ಯಾವುದು, ಯಾವ ಸಾಲುಗಳಿಗೆ ಅವರು ವಿಷಾದವನ್ನ ವ್ಯಕ್ತಪಡಿಸಬೇಕು ಅಂತ ನಾವು ಬಯಸ್ತೇವೆ. ಈ ನೆಲದ ಸ್ಥಾನಿಕರಲ್ಲ, ಈ ನೆಲದ ಮೂಲದವರಲ್ಲ, ಇವರು ವಲಸೆಗಾರರು, ವಿದೇಶಿಯರು ಅಂತ ನಾಲ್ಕು ಪದಗಳಿದೆ ಅದರಲ್ಲಿ. ಆ ನಾಲ್ಕು ಪದಗಳಿದೆ, ಆ ಪದಗಳ ಬಗ್ಗೆ ನಮ್ದು ತೀವ್ರ ಆಕ್ಷೇಪಣೆ ಇದೆ. ಏನೇ ಗೆಜೆಟಿಯರ್ ಇರಬಹುದು, ಏನೇ ಇರಬಹುದು, ಅವ್ರು ಅದರಲ್ಲಿ ಏನು ಉಲ್ಲೇಖ ಮಾಡಿಲ್ಲ ಇದು ಈ ಗೆಜೆಟಿಯರ್ ನಲ್ಲಿ ಇದೆ ಅಂತ. ದಯವಿಟ್ಟು ಉತ್ತರ ಕೂಡ ಕೊಡಿ. ಜನ್ಮಸಪ್ಪ ಸರ್, ನಿಮಿಷ ಹೇಳ್ಬಿಟ್ಟು ಗೆಜೆಟಿಯರ್ ಕಂಪೈಲ್ ಮಾಡಿದವರು ಉಪಯೋಗಿಸಿದ ಮಾತು ಹಿಯರ್ ಇಟ್ ಈಸ್. ನಾನು ಮಾಡಿದ್ದಲ್ಲ, ನಾನು ಆ ಮಾತಿನ ಹೇಳಿದಲ್ಲ. ಆ ಮಾತಿನಿಂದ ಕೊಡವರಿಗೆ ನೋವು ಮಾಡಬೇಕು ಅನ್ನೋ ಅಭಿಪ್ರಾಯ ನನಗೂ ಇಲ್ಲ, ನನ್ನ ಉದ್ದೇಶನೂ ಇರಲಿಲ್ಲ. ಗೊತ್ತಾಯ್ತಾ? ದಯವಿಟ್ಟು ಅವ್ರು ಬಂದು ನನ್ ಕೇಳಿ. ಈ ಮಾತಿನಿಂದ ನಮಗೆ ನೋವಾಗಿದೆ ಅಂದ್ರೆ ನಿಮಗೆ ನೋವಾಗಿದ್ರೆ ನಂತರ ನಾನು ನಿಮ್ಮನ್ನ ಅದು ನೀವು ಭಾವಿಸಬಾರ್ದು. ನನ್ನ ಅಭಿಪ್ರಾಯ ಅದು ಇದ್ದಿಲ್ಲ ಅಂತ ಬೇಕಾದ್ರೆ ಹೇಳ್ತೀನಿ. ನೀವು ಅದನ್ನ ನಾನು ಹೇಳೋ ಮಾತಿನಲ್ಲಿ ಗೊತ್ತಾಯ್ತಿಲ್ಲ. ನನ್ನ ಉದ್ದೇಶ ಅದಿಲ್ಲ, ಕಂಪೈಲ್ ಮಾಡಿದ ಉದ್ದೇಶ ಅದಿಲ್ಲ. ನಾನು ಅದನ್ನ ಒಪ್ಪಿ ಮಾಡಿದ್ದೀನಿ ಅಂತಲ್ಲ, ಅಲ್ಲಿ ಇದ್ದಿದ್ದನ್ನು ಬರೆದಿದ್ದೀನಿ. ಆ ಮಾತಿನಿಂದ ಅವ್ರಿಗೆ ನೋವಾಗಿದ್ರೆ ನಾನು ಎತ್ತಿ ಬರೆದು ತಪ್ಪು ಆಯ್ತು ಅಂತ ಹೇಳ್ಬೇಕು ಅಷ್ಟೇ. ತಾವು ತಾವು ಹಿರಿಯರು ಇಷ್ಟೊತ್ತು ತುಂಬಾ ತಾಳ್ಮೆಯಿಂದ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಗಲಾಟೆಗಳನ್ನೆಲ್ಲ ಕೇಳಿಸ್ಕೊಂಡ್ರಿ, ಧನ್ಯವಾದಗಳು ತಮಗೆ. ಈ ಅಧ್ಯಾಯದ ಪ್ರಸ್ತುತತೆಯ ಬಗ್ಗೆ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ನಾನು, ಆದ್ರೆ ನನ್ನ ಪ್ರಶ್ನೆಯ ಪ್ರಸ್ತುತತೆಯನ್ನು ನೀವು ಮುಗಿಸಾಕ್ಬಿಟ್ರಿ. ಧನ್ಯವಾದಗಳು ಕೋಚನ್ ಬಸಪ್ಪನವರ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನರಸಿಂಹಯ್ಯ ಸರ್, ನನಗೆ ಈಗ ಮತ್ತೆ ಅದು ಚರ್ವಿತ ಚರ್ವಣ ಆಗುತ್ತೆ. ಎಸ್, ನೀವು ಅತ್ಯಂತ ಮೂಲಭೂತವಾದ ಪ್ರಶ್ನೆಯನ್ನು ಎತ್ತಿದ್ದು ನಿಜ. ಈ ಪುಸ್ತಕ ಬರೆಯುವಾಗ ಕೂರ್ಗರ ಮೂಲ ನಿವಾಸದ ಬಗ್ಗೆ ಏಕೆ ಉಲ್ಲೇಖ ಮಾಡಿದಿರಿ ಅಂತ, ಅದರ ಅವಶ್ಯಕತೆ ಇತ್ತ ಟಿಪ್ಪು ಬಗ್ಗೆ ಬರೆಯುವಾಗ ಅಂತ. ಅದಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದ ಕಾರ್ಯಪ್ಪನವರು, ಕಾವೇರಪ್ಪ ಕಾರ್ಯಪ್ಪನವರು, ನಮಗೆ ನೋವಾಗಿದೆ, ಹಾಗಾಗಿ ನಾವು ಇದನ್ನು ವಾಪಸ್ ಪಡೀರಿ ಅಂದರು. ಒಂದು, 94 ವಯಸ್ಸಿನ ಕೋಚನ ಬಸಪ್ಪನವರು ನಿಕಟಪೂರ್ವ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದವರು, ಸೆಸೆಂಟ್ ಜಡ್ಜ್ ಆಗಿದ್ದವರು. ಸರ್, ನಮ್ಮ ಹತ್ರ 2 ನಿಮಿಷ ಟೈಮ್ ಇದೆ, ಅದೇ ಮುಗಿಸ್ಬಿಡ್ತೇನೆ. ಎಸ್, ಅಂಥ ಮಹನೀಯರು ಇವತ್ತು ಹೃದಯ ವೈಶಾಲ್ಯತೆಯಿಂದ ಕೊಡುವನವರಿಗೆ ನೋವಾಗಿದ್ದರೆ ನಾನು ತಪ್ಪಾಯಿತು ಅಂತ ಹೇಳ್ತೀನಿ ಅಂದಮೇಲೆ ಈ ಚರ್ಚೆಯನ್ನು ಅವರ ವಿಚಾರವಾಗಿ ಮುಗಿಸಬೇಕು ಅಂತ ನನ್ನ ಮನವಿ. ಖಂಡಿತ. ಅಬ್ರಹಾಂ ಸರ್, ಟಿಪ್ಪುವಿನ ವೈಭವೀಕರಣ ನಿಮಗೆ ದುಃಖವನ್ನು ಉಂಟು ಮಾಡುತ್ತೆ ಅನ್ನುವಂಥ ಮಾತನ್ನು ಈಗಲೂ ಕೂಡ ಒಪ್ಕೊಳ್ತೀರಾ ನೀವು? ನೋವಾಗುತ್ತೆ ಅಂತೇಳಿದ್ರೆ, ಈಗ ನೋಡಿ, ನಮ್ಮಲ್ಲಿ ಎರಡು ಕಡೆ ಈ ವರ್ಷದಲ್ಲಿ ಒಂದ್ಸಲಿ ಫೆಸ್ಟಿವಲ್ ನಡೀತಿದೆ ಚರ್ಚಲ್ಲಿ. ನಮ್ಮ
ಹೊಸಪೇಟೆ ಮೂಡುಬಿದ್ರಿಯಲ್ಲಿ ಒಂದು ಚರ್ಚಲ್ಲಿ ಎರಡು ಜೈನ್ ಫ್ಯಾಮಿಲೀಸ್ ಇದ್ದಾರೆ ಅಲ್ಲಿ, ಅವರಿಗೆ ಸನ್ಮಾನ ಮಾಡ್ತಾರೆ ಪ್ರತಿ ವರ್ಷ. ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಟಿಪ್ಪುವಿನ ದಾಳಿ ನಡೀತಲ್ಲ ಆವಾಗ ರಕ್ಷಣೆ ಮಾಡಿದಂಥ ಜೈನ್ ಸಮುದಾಯ ಇದೆಯಲ್ಲ, ಆ ಕಮ್ಯುನಿಟಿನ ಐಡೆಂಟಿಫೈ ಮಾಡಿ ಮಾಡ್ತಾರೆ. ಅದೇ ರೀತಿ ಬಂಟ್ಸನ್ನು ನಮ್ಮ ಚಿಂಗೋಳಿ ಚರ್ಚ್ ಅಂತಿದೆ, ನಮ್ಗೋವೇನು ಅಂತ ಹೇಳಿದ್ರೆ ಇತಿಹಾಸ ಎಸ್, ಅವರು ಒಬ್ಬ ಒಳ್ಳೆ ವಾರಿಯರ್ ಅದನ್ನು ಒಪ್ಕೋತೀವಿ ಮೆಚ್ಕೋತೀವಿ, ಬಟ್ ಅವ್ರು ಮಾಡಿರೋ ತಪ್ಪನ್ನು ನಾವು ಸಹಿಸ್ಕೋಬೇಕು ಅನ್ನೋದು ತಪ್ಪು. ಆ ನೋವು ಪ್ರತಿಯೊಬ್ಬರಿಗೂ ಇರ್ತದೆ, ಇಟ್ ಇಸ್ ಅ ಹ್ಯೂಮನ್ ಫೀಲಿಂಗ್. ನಮ್ಮ ಮನೇನ ದೌರ್ಜನ್ಯದಿಂದ. ಅಶೋಕ್ ಕುಮಾರ್ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಕುಮಾರ್ ಸರ್, ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡುವಾಗ ಕೊಡವರ ಭಾವನೆಗಳಿಗೆ ಧಕ್ಕೆ ಮಾಡದೇ ಇರುವ ರೀತಿಯಾಗಿ ಮಾತನಾಡಿ, ಆ ರೀತಿಯಾಗಿ ವೈಭವೀಕರಣ ಆಗಲಿ ಅನ್ನುವಂಥ ವಿಷಯವನ್ನೇನಾದರೂ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ? ಟಿಪ್ಪು ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ನಂದು ಇಷ್ಟೇ ಅಜಿತ್. ಎಸ್ ಸರ್. ಎಸ್ ಸರ್. ನಂದು ಇಷ್ಟೇ. ಸಿ, ಮೊದಲು ಒಂದೊಂದು ದೇಶ ಆಗಿತ್ತು, ಕೊಡಗು ಒಂದು ದೇಶ ಆಗಿತ್ತು. ಹೌದು. ನಾವು ಅಲ್ಲಿ ವೀರ ರಾಜೇಂದ್ರ ಅವರಿಗೆ ದಂಡಾಧಿಕಾರಿಯಾಗಿದ್ದವರು ನಮ್ಮ ಬಿದ್ದಂಡ ಬೊಪ್ಪು ದೊರೆ ಅನ್ನೋರೇ ಬಿದ್ದಂಡ ಅವರು, ನನ್ನ ಮುತ್ತಾತನವರು. ಅಜಿತ್ ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ, ಹೇಳಿ ಸರ್, ಹೇಳಿ ಸರ್. ನೋಡಿ, ವೀರ ರಾಜೇಂದ್ರ ಅಂತ ಹೇಳಿ ರಾಜ ಇದ್ರು ವಿರಾಜಪೇ ಇದು ಕೊಡಗಿನಲ್ಲಿ, ಅವರ ದಂಡಾಧಿಕಾರಿ ಆಗಿದ್ದವರು ಬಿದ್ದಂಡ ಬೊಪ್ಪು. ಇವತ್ತು ಮಡಿಕೇರಿನಲ್ಲಿ ಗದ್ದುಗೆ ಅಂತ ಒಂದು ಜಾಗ ಇದೆ, ಅಲ್ಲಿ ವೀರ ರಾಜೇಂದ್ರ ಅವರ ಸಮಾಧಿ ಇದೆ, ಅದ್ರ ಪಕ್ಕದಲ್ಲೇ ಬಿದ್ದಂಡ ಬೊಪ್ಪು ಅವ್ರದ್ದು ಸಮಾಧಿ ಇದೆ. ಇಷ್ಟು ದೇಶಭಕ್ತ ಅವರು. ನೀವು ಆಮೇಲೆ ನಮ್ಮ ದೇಶ ಒಂದಾದ್ಮೇಲೆ, ಇಂಡಿಯಾ ದೇಶ ಒಂದಾದ್ಮೇಲೆ ಕೂರ್ಗ್ ರೆಜಿಮೆಂಟ್ ಇತ್ತು ನಮ್ಮಲ್ಲಿ, ಇವರಿದ್ದು ಆರ್ಮಿ ಚೀಫ್ ಜನರಲ್ಸ್ ಇದ್ರು. ಇಷ್ಟೆಲ್ಲ ನಾವು ದೇಶಭಕ್ತರನ್ನ ನೀವು ಕಡಿಮೆ ಮಾಡಿ ಮಾತಾಡುವಾಗ ನಮಗೆ ಪ್ರತಿ ಕೊಡವನಿಗೆ ಜೊತೆಗೆ ನೋಡಿ, ಈಗ ಅಲ್ಲಿ ಯಾರು ಮಾತಾಡ್ತಿದ್ದಾರೆ ಅವರೆಲ್ಲ ಕುಡಿತಾ ಇರೋದು ನಮ್ಮೂರನ್ನ ನೀರು, ಕಾವೇರಿ ನೀರು ಕುಡಿತಾ ಇದ್ದಾರೆ. ಎಸ್ ಎಸ್ ಎಸ್. ಇಂಥ ಸಂದರ್ಭದಲ್ಲಿ ನೀವು ಯಾರು ಹೊರಗಿನಿಂದ ಬಂದಂತವರು, ನೀವು ಸ್ಥಾನಿಕರಲ್ಲ ಅಂದಾಗ ಬೇಜಾರಾಗೋದು ಸಹಜ. ಧನ್ಯವಾದಗಳು ಅಶೋಕ್ ಕುಮಾರ್ ಸರ್. ವಿರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಧನ್ಯವಾದಗಳು. ಸಮಯ ತುಂಬಾ ಕಡಿಮೆ ಇದೆ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಕರಪ್ಪನವರು, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ? ನಾನು, ಅವರು ಅತ್ಯಂತ ಹಿರಿಯರಿದ್ದಾರೆ, ಸಾಹಿತಿಗಳಿದ್ದಾರೆ, ಮತ್ತೆ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಈ ಪುಸ್ತಕ ಬಂದ ಮೇಲೆ ನಾವು ಚನ್ನಬಸಪ್ಪನವರು ಚರ್ಚೆ ಮಾಡಿದ್ದೀವಿ, ಅವರ ಮೇಲೆ ಅಪಾರವಾದ ನಂಬಿಕೆ. 32 ವರ್ಷಗಳ ನಂತರ ಕೊಡಗಿನಲ್ಲಿ 80th ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ತಾವೆಲ್ಲರೂ ಬರಬೇಕು, ಎಲ್ಲರನ್ನೂ ನಾವು ಹೇಳ್ತೇವೆ. ಅವರು ಇವತ್ತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಗೌರವಪೂರ್ವಕವಾಗಿ ಅತಿಥಿ ಸತ್ಕಾರವನ್ನ ತಾವು ಚನ್ನಬಸಪ್ಪನವರಿಗೆ ಕೊಡ್ತೀರಿ? ಹೌದು. ನಾಳೆಯಿಂದ ಈ ಪ್ರತಿಭಟನೆ ಇರೋದಿಲ್ಲ. ಅವರು ಈಗ ಬಹಿರಂಗವಾಗಿ ನಿಮ್ಮ ಚಾನೆಲ್ ಮುಖಾಂತರವೇ ವಿಷಾದ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಕೊನೆಯದಾಗಿ ನೋಡಿ, ಅವ್ರು ಕೊಡವ ಜನಾಂಗದ ಸಂಸ್ಕೃತಿಯನ್ನು ತೋರಿಸ್ತು. ಕೊನೆಯದಾಗಿ 30 ಸೆಕೆಂಡ್. ಅವರ ಸಂಸ್ಕೃತಿಯನ್ನು ತೋರಿಸ್ತಪ್ಪ. ಅಲ್ಲ ಇವರಿಲ್ಲ, ನೋಡಿ, ಗೋವಾದವರ ಸಂಸ್ಕೃತಿ ಅವುಗಳನ್ನ ಮರೆತು ಮುಂದಿನ ಈ ದೇಶವನ್ನ, ಈ ರಾಜ್ಯವನ್ನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ಬಹಳ ಬಹಳ ಸೂಕ್ತವಾದಂತ ಮಾತನ್ನ ಹೇಳಿದ್ರಿ. ಧನ್ಯವಾದಗಳು. ಅದ್ರ ಬಗ್ಗೆ 4 ಜನ ಪ್ಯಾನಲಿಸ್ಟ್ ಗಳಿಗೆ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು 2 ಗಂಟೆಯ ಚರ್ಚೆಯಲ್ಲಿ ಕೋಚ್ ಚನ್ನಬಸಪ್ಪನವರು ಸ್ವತಃ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿದ್ರು ಮತ್ತು ಬಹಳ ನೇರವಾಗಿ ಹೇಳಿದ್ರು, ನನ್ನ ಈ ಪುಸ್ತಕದಲ್ಲಿರುವಂತಹ ಕೆಲವೊಂದಷ್ಟು ಅಂಶಗಳಿಂದಾಗಿ ಕೊಡವರ ಭಾವನೆಗಳಿಗೆ ಧಕ್ಕೆಯಾಗಿದ್ರೆ ಅವರಿಗೆ ತಪ್ಪಾಯಿತು ಅಂತ ಕೇಳ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇದಾಗಿತ್ತು ಟಿಪ್ಪು ದೇಶಭಕ್ತನಲ್ಲವೇ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.